हिमान् वेङ्कटनाथार्य कवितार्किकिकेसरी वेदान्ताचार्यवर्योमे सन्निसत्तां सदा हृदि निगमान्तमहादेशकर दयाशतकस्तोत्रदलिन श्लोक विद्वत्सेवाकथकनिकषैः पीतपङ्कशयानां पद्माकान्तः प्रणयति दये दर्पणं ते स्वशास्त्रं लीलादक्षां द्वदनवसवदनवसरे लालयन् विप्रलिप्सां मायाशास्त्राण्यपि शमयितुं त्वत्प्रपन्नप्रतीपान् विद्वत्सेवा कथकनिकषैः वीतपङ्काशयानां पद्माकान्तः प्रणयति दये दर्पणं ते स्वशास्त्रं दये दयादेविये पद्माकान्तः श्रीनिवासनु विद्वत्सेवा कथकनिकषैः ವಿದ್ವಜ್ಜೇನರ ವಿದ್ವಜ್ಜನರ ಸೇವೆ ಎನ್ನುವಂತಹ ಒಂದು ಕಥಕ ಅಂದರೆ ಚಿಲ್ಲದ ಬೀಜ ಅದರಿಂದ ವೀತ ಪಂಕಾಶಯಾನ ಮನಸ್ಸಿನ ಕಲ್ಮಶಗಳನ್ನೆಲ್ಲ ಕಳೆದುಕೊಂಡವರಿಗೆ ಅದರಲ್ಲಿ ಉಜ್ಜಿ ಮನಸ್ಸಿನ ಕಲ್ಮಶವನ್ನು ಕಳೆದುಕೊಂಡವರು ತೇ ದರ್ಪಣಂ ನಿನ್ನ ಕನ್ನಡಿಯಂತಿರುವ ಸ್ವಶಾಸ್ತ್ರ ಭಗವತ್ ಶಾಸ್ತ್ರವನ್ನು ಪ್ರಣಯತಿ ರಚಿಸಿಕೊಡುತ್ತಾನೆ ಶ್ರೀನಿವಾಸ ತ್ವದ ಅನವಸರೇ ನಿನ್ನ ಪ್ರಸಕ್ತಿ ಇಲ್ಲದಿದ್ದಾಗ ನಿನ್ನ ಅವಸರವಿಲ್ಲ ಇಲ್ಲದಿದ್ದಾಗ ಲೀಲಾದಕ್ಷಾಂ ಲೀಲೆಯ ನಿರ್ವಾಹದಲ್ಲಿ ಸಮರ್ಥವಾದ ವಿಪ್ರಲಿಪ್ಸಾಂ ವಿರೋಧೋಕ್ತಿಯನ್ನು ಲಾಲೆಯನ್ನು ಲಾಲಿಸಿ ತ್ವತ್ ಪ್ರಪನ್ನ ಪ್ರತೀಪಾನ್ ನಿನ್ನಲ್ಲಿ ಶರಣಾಗತಿ ಮಾಡಿದವರ ವಿರೋಧಿಗಳನ್ನು ಶಮಯಿತುಂ ಶಾಂತಗೊಳಿಸಲು ಮಾಯಾಶಾಸ್ತ್ರಣೀ ಅಪಿ ಪ್ರಣಯತಿ ಶ್ರೀನಿವಾಸನು ಮಾಯಾಶಾಸ್ತ್ರಗಳನ್ನೂ ಕೂಡ ರಚನೆ ಮಾಡ್ತಾನೆ ದಯೆಯ ಪ್ರಭಾವವನ್ನು ಸ್ತೋತ್ರ ಮಾಡುವಾಗ ಸ್ತೋತ್ರ ಲೋಕದಲ್ಲಿ ಎಲ್ಲ ಬಗೆಯ ಶಾಸ್ತ್ರಗಳನ್ನು ಭಗವಂತನೇ ಪ್ರದಾನ ಮಾಡಿದವನು ಅಂತ ಈ ಶ್ಲೋಕದಲ್ಲಿ ಸ್ವಾಮಿ ದೇಶಕನ್ ವರ್ಣನೆ ಮಾಡ್ತಾರೆ ವಿದ್ವತ್ಸೇವಾ ಕಥಕ ವೀತ ವೀತಪಂಕಾಶಯಾನ ಸತ್ವನಿಷ್ಠರಾದ ಸತ್ ಸಂಪ್ರದಾಯ ಸಿದ್ಧರಾದ ಸದಾಚಾರ್ಯರನ್ನು ಇಲ್ಲಿ ವಿದ್ವಾಂಸರು ಅಂತ ಹೇಳ್ತಾರೆ ಅಂತಹ ವಿದ್ವಾಂಸರ ಸೇವೆಯಿಂದ ತಮ್ಮ ಮನಸ್ಸಿನ ಕಲ್ಮಶಗಳನ್ನೆಲ್ಲ ಪೂರ್ಣವಾಗಿ ಕಳೆದುಕೊಂಡು ಪಾಪರಹಿತರಾದವರಿಗೆ ಭಗವಚ್ಛಾಸ್ತ್ರವು ರುಚಿಸುತ್ತೆ ಅಂತ ಹೇಳಿಬಿಟ್ಟು ಪದ್ಮಾಕಾಂತಹ ಪ್ರಣಯತಿದೆಯೇ ದರ್ಪಣಂ ತೇ ಸ್ವಶಾಸ್ತ್ರಂ ಅಂತಹ ಸಾತ್ವಿಕರಿಗೆ ಭಗವಂತನು ತಾನೇ ಪಾಂಚರಾತ್ರಾದಿ ಶಾಸ್ತ್ರಗಳನ್ನು ಕರುಣೆ ಕರುಣಿಸಿದ್ದಾನೆ ಸ್ವಶಾಸ್ತ್ರಂ ಎಂಬುದು ಸಾತ್ವತ ಶಾಸ್ತ್ರವನ್ನು ತಿಳಿಸುತ್ತೆ ಅದು ದಯಾದೇವಿಯ ದರ್ಪಣವೇ ಎಂದರೆ ಕನ್ನಡಿಯೇ ಆಗಿದೆಯಂತೆ ಯಾಕೆ ಅಂತ ಹೇಳಿದರೆ ಭಗವಂತನ ದಯೆಯು ಅಲ್ಲಿ ಸ್ವಚ್ಛವಾಗಿ ಸ್ಫುಟವಾಗಿ ಕಾಣಬರುತ್ತದೆ ಅಂತ ಹೇಳಿಬಿಟ್ಟು ಆ ಸಾತ್ವಿಕ ಶಾಸ್ತ್ರದ ಮಹತ್ವವೇನು ಅಂತ ಹೇಳಿದರೆ ಅತ್ಯಂತ ಸುಲಭವಾದ ಅಕಿಂಚನರ ಉಪಾಯವಾದ ಪ್ರಪತ್ತಿಯು ಅದರಲ್ಲಿ ಬಹಳ ಸ್ಪಷ್ಟವಾಗಿ ವಿಸ್ತಾರವಾಗಿ ನಿರೂಪಿತವಾಗಿದೆ ಆದ್ದರಿಂದ ದಯಾದೇವಿಗೆ ಅದು ತನಗಾಗಿಯೇ ಭಗವಂತನು ಮಾಡಿದ ಕನ್ನಡಿಯೋ ಅನ್ನುವಂತೆ ಸಂತೋಷ ಉಂಟು ಮಾಡುತ್ತೆ ಅಂತ ಹೇಳ್ತಾರೆ ಸಾತ್ವತ ಶಾಸ್ತ್ರದಲ್ಲಿ ಶ್ರೀನಿವಾಸನ ದಿವ್ಯಮಂಗಳ ವಿಗ್ರಹದಲ್ಲಿ ಶ್ರದ್ಧೆ ರುಚಿ ಇವೆಲ್ಲ ಇರಬೇಕು ಅಂತ ಹೇಳಿಬಿಟ್ಟು ಪ್ರತಿಪಾದಿತವಾಗಿದೆ ಆದ್ದರಿಂದಲೇ ದಯಾದೇವಿಯ ಸ್ತೋತ್ರದಲ್ಲಿ ಅದರ ಸ್ತುತಿಯು ಇಲ್ಲಿ ಸೇರಿದೆ ಸರ್ವಜ್ಞನಾದ ಭಗವಂತನಿಂದ ಸಕಲ ಲೋಕಗಳ ಉದ್ಧಾರಕ್ಕಾಗಿ ಸಕಲ ವೇದಗಳ ಸಾರಾರ್ಥಗಳೆಲ್ಲ ಪಂಚರಾತ್ರ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ ಅಂತ ಸ್ವಾಮಿದೇಶಕನ್ ಹೇಳ್ತಾರೆ ತ್ವದನವಸರೇ ಲೀಲಾ ದಕ್ಷಾಂ ಲಾನೆಯಲ್ವಿ ಪ್ರವಿಲುಪ್ಸಂ ದಯೆಯು ಹತ್ತಿರವಿದ್ದರೆ ವಂಚನೆಗೆ ಅವಕಾಶವೇ ಇರೋದಿಲ್ಲ ಆದ್ದರಿಂದ ದಯಾದೇವಿಯು ಹತ್ತಿರದಲ್ಲಿ ಇಲ್ಲದೇ ಇರುವ ಸಮಯದಲ್ಲಿ ಭಗವಂತನ ಲೀಲೆ ಕಾರ್ಯಕರವಾಗುತ್ತೆ ಅಂತ ಚಮತ್ಕಾರವಾಗಿ ಹೇಳ್ತಾರೆ ಮಾಯಾಶಾಸ್ತ್ರಾಣಿ ಅಪಿ ಆಗ ಮಾಯಾ ರೂಪವಾದ ಅಡೆತಡೆಗಳನ್ನು ಹೆಚ್ಚಿಸುವ ಶಾಸ್ತ್ರಗಳು ಎಂದರೆ ಮಾಯಾರೂಪವಾದ ಅಡೆತಡೆಗಳು ಅದನ್ನು ಹೆಚ್ಚೆಚ್ಚು ಹೆಚ್ಚಾಗಿ ಉಂಟು ಮಾಡುತ್ತಂತೆ ತಪ್ಪಾದ ಜ್ಞಾನವನ್ನು ಉಂಟು ಮಾಡುವುದ ಶಾಸ್ತ್ರಗಳು ಅಂತ ವೇದ ವಿರುದ್ಧವಾದದ್ದು ಅದನ್ನು ಭಗವಂತ ತಾನೇ ಪ್ರವರ್ತನೆ ಮಾಡ್ತಾನೆ ಇಲ್ಲಿ ಅಪಿ ಅಂತ ಹೇಳಿರೋದು ಅದು ಸ್ವಾಭಾವಿಕವಾದ ಇಚ್ಛೆಯಿಂದ ಮಾಡಿದುದಲ್ಲ ಅಂತ ಸೂಚಿತವಾಗಿದೆ ಮತ್ತು ಯಾಕೆ ಮಾಡಬೇಕು ಭಗವಂತ ಅಂದರೆ ಚೇತನರ ಕರ್ಮಗಳಿಗೆ ಅನುಗುಣವಾದ ಫಲಗಳನ್ನು ಕೊಡಲು ಮಾಡಲ್ಪಟ್ಟ ಶಾಸ್ತ್ರಗಳು ಇದು ಎಲ್ಲ ವಿಧವಾದ ಫಲಗಳನ್ನು ಕೊಡಬೇಕಲ್ಲ ಭಗವಂತ ಇದೂ ಒಂದು ಲೀಲೆಯ ಅವನದು ಹೀಗೆ ತಾನೇ ಪ್ರವರ್ತನೆ ಮಾಡಿದ ವೇದಶಾಸ್ತ್ರಕ್ಕೆ ವಿರುದ್ಧವಾದ ಮಾಯಾಶಾಸ್ತ್ರವನ್ನು ಪ್ರವರ್ತನೆಗೊಳಿಸಿ ಶರಣಾಗತರ ವಿರೋಧಿಗಳನ್ನು ಮೋಹಕ್ಕೊಳಗಾಗಿಸ್ತಾನೆ ಭಗವಂತ ಅಂತ ಹೇಳ್ತಾರೆ ಅದನ್ನು ಇವನು ದಯಾದೇವಿ ಹತ್ತಿರದಲ್ಲಿ ಇಲ್ಲದೇ ಇರುವಾಗಲೇ ಮಾಡಬೇಕು ಅಂತ ಹೇಳಿಬಿಟ್ಟು ಚಮತ್ಕಾರವಾಗಿ ದಯಾದೇವಿಯ ಸ್ತೋತ್ರವನ್ನು ಮಾಡ್ತಾರೆ ಶಮಯ ತ್ವತ್ ಪ್ರಪನ್ನ ಪ್ರತೀಪಾನ್ ಅಂತಹ ಕರ್ಮಗಳನ್ನು ಆ ಮಾಯಾಶಾಸ್ತ್ರಗಳನ್ನು ಇವನು ಸೃಷ್ಟಿ ಮಾಡಬೇಕಾದರೆ ಹಾಗೆ ಸೃಷ್ಟಿ ಮಾಡಿ ಅವರಿಗೆಲ್ಲ ಮೋಹ ಉಂಟು ಮಾಡಿ ಅವರಿಗೆ ಅವನು ಈ ವಿಧವಾದ ಒಂದು ಕಷ್ಟವನ್ನು ಉಂಟು ಮಾಡಬೇಕಾದರೆ ಯಾಕೆ ಮಾಡಬೇಕು ಅಂತಹ ಅಕ್ರೂರವಾದ ಕರ್ಮಗಳನ್ನು ಯಾರು ಮಾಡಿದ್ದಾರೆ ಅಂದರೆ ಅವರು ದಯಾದೇವಿಯಲ್ಲಿ ಶರಣಾಗತಿ ಯಾರು ಮಾಡಿದಾರೋ ಅಂತಹವರಿಗೆ ವಿರೋಧಿಗಳಾದವರು ಅಂತಹ ಕರ್ಮಗಳನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ ಅದು ಭಗವಂತನಿಗೆ ಸಹಿಸಲು ಸಾಧ್ಯವಿಲ್ಲವಂತೆ ಆದ್ದರಿಂದಲೇ ದಯಾದೇವಿಯಲ್ಲಿ ಶರಣಾಗತಿ ಮಾಡಿದವರು ಭಗವಂತನಿಗೆ ಅವನ ಪಕ್ಷಕ್ಕೆ ಸೇರಿದವರೇ ಆಗಿಬಿಟ್ರು ಅವರ ವಿರೋಧಿಗಳು ಭಗವಂತನಿಗೂ ವಿರೋಧಿಗಳು ಆದ್ದರಿಂದಲೇ ಶ್ರೀನಿವಾಸನಿಗೂ ಅವರನ್ನು ವಂಚಿಸಿ ದಂಡಿಸುವ ಯೋಚನೆ ಉಂಟಾಗುವುದು ಅಂತ ಹೇಳ್ತಾರೆ ಹೀಗೆ ಭಗವಂತನ ಲೀಲೆಯೂ ಕೂಡ ದಯಾದೇವಿಯ ಕೈಂಕರ್ಯವನ್ನೇ ಮಾಡುವುದು ಅನ್ನುವಂತಹ ಭಾವವನ್ನು ಈ ಶ್ಲೋಕದಲ್ಲಿ ನಾವು ಅನುಭವಿಸಬಹುದು ವಿವತ್ಸೇವಾ ಕತಕನಿಷೈರ್ವೀತಪ್ರಣಯತಿ ದೇ ದರ್ಪಣೇ ಸ್ವಶಾಸ್ತ್ರ ದಕ್ಷಾ ತ್ವದನವಸರೆ ಲಾಳೆಯನ್ ವಿಪಿಪ್ಸ ಮಾಸ್ತ್ರಣ್ಯ ಶಮಹಿಂ ತ್ವ್ರಪ್ರದೀಪತ್ತೆಂಟನೇ ಶ್ಲೋಕ ಮುಂದಿನದು ದೈವಾ ವೃಷಗಿರಿತಟ ದೇಹಿನಿತ್ನಿ स्वामिन् पाहीत्यवशवचने विन्दति स्वापमन्त्यम् देवश्रीमान् दिशति करुणे दृष्टिमिच्छन् उद्घातेन उद्घातेन श्रुतिपरिषदामुत्तरेणाभिमुख्यं करुणेऽन्त इल्लि सम्बोधने दयादेवगे दयादेवी त्वन्निदानात् निधानम् अरे कारणान्त सर्वहितैषयादनिन्नकारणदिन्द ದೈವಾತ್ ಯಾವುದೋ ಸುಕೃತದ ಕಾರಣದಿಂದ ವೃಷಗಿರಿ ತಟಂ ದೇಹಿನಿ ಪ್ರಾಪ್ತೆ ವೆಂಕಟಾಚಲದ ಪ್ರದೇಶವನ್ನು ಒಂದು ಜಂತು ಸೇರಿದರೆ ದೇಹವುಳ್ಳ ಒಂದು ಜಂತು ದೇಹಿನಿ ಸ್ವಾಮಿನ್ ಅವಶ ಅವಶವಚನೆ ಪ್ರಭುವೇ ನನ್ನನ್ನು ಅಂತ ಹೇಳಲು ಕೂಡ ಶಕ್ತಿ ಇಲ್ಲದೆ ಇದ್ದರೂ ಅಂತ್ಯಂ ಸ್ವಾಪಂ ವಿಂದತಿ ಅಂತಹ ಶಕ್ತಿ ಇಲ್ಲದೆ ಮೃತಿಯನ್ನು ಹೊಂದಲು ದೇವಶ್ರೀಮಾನ್ ಶ್ರೀಪತಿಯಾದ ದೇವನು ತ್ವದೀಯಂ ದೃಷ್ಟಿಮಿಚ್ಚನ್ನು ನಿನ್ನ ದೃಷ್ಟಿ ಪ್ರಸಾರವನ್ನು ಆಸೆ ಹೊಂಡವನಾಗಿ ಅದರಲ್ಲಿ ಆಸೆ ಉಳ್ಳವನಾಗಿ ಶ್ರುತಿಪರಿಷದಾಂ ವೇದಗಳ ಸಮೂಹದ ಉತ್ತರೇಣ ಉತ್ತರ ಭಾಗದ ಸಾರಸರ್ವಸ್ವವಾದುದು ಉಪೋ ಉದ್ಘಾತೇನ ಉಪೋದ್ಘಾತದಂತಿರುವುದು ಆದ ಪ್ರತಿಪಾದ್ಯವಾದ ಪುರುಷಾರ್ಥದಲ್ಲಿ ಆಭಿಮುಖ್ಯಂ ತತ್ಪರತೆಯನ್ನು ದಿಶತಿ ಕರುಣಿಸುತ್ತಾನೆ ಅಂತ ಶ್ಲೋ ಸ್ತೋತ್ರ ಇದು ವೇದ ಪ್ರಧಾನದಿಂದ ಚೇತನದನ್ನು ರಕ್ಷಣೆ ಮಾಡುವ ರೀತಿಯಲ್ಲಿಯೇ ಭಗವಂತನು ದಯಾದೇವಿಯ ಪ್ರೇರಣೆಯಿಂದ ಪ್ರತಿಯೊಬ್ಬ ಚೇತನನನ್ನು ಕಾಪಾಡುತ್ತಾನಂತೆ ಯಾವುದೋ ಒಂದು ಯಾದೃಚ್ಛಿಕವಾದ ಭಾಗ್ಯ ವಿಶೇಷದಿಂದಲಾದರೂ ವೆಂಕಟಾದ್ರಿಯ ಪ್ರದೇಶವನ್ನು ಸೇರಿದ ಜಂತುವಿನ ಮೇಲೆ ಭಗವಂತನ ಅನುಗ್ರಹವಾಗುವುದು ವೃಷಗಿರಿಯ ಕಟಕಗಳಲ್ಲಿ ಮರಣ ಹೊಂದುವವರಿಗೆ ಭಗವಂತನ ಅಂಗೀಕಾರ ಉಂಟಾಗುವಂತಹ ಶ್ರೇಯಸ್ಸು ಬಹಳ ಸುಲಭ ಅಂತಾರೆ ಆಚಾರ್ಯರಲ್ಲಿ ದಯಾದೇವಿಯ ಅನುಗ್ರಹದಿಂದಲೇ ಆ ದೇಶಕ್ಕೆ ಹೋಗುವ ಸುಕೃತ ಉಂಟಾಗಿ ಅಲ್ಲಿಯೇ ದೇಹವಿಯೋಗವೂ ಉಂಟಾಗುವುದು ಆ ಅಂತಿಮ ಕ್ಷಣದಲ್ಲಿ ತಿಳಿಯದೇ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡಿದರೂ ಅವರಿಗೆ ಉತ್ತಮಗತಿಯೇ ದೊರಕುವುದು ಅಜಾಮಿಲನು ಬಹಳ ಪಾಪ ಮಾಡಿದನು ಅಂತಿಮ ಕ್ಷಣದಲ್ಲಿ ತಿಳಿಯದೇ ತನ್ನ ಮಗನನ್ನು ಕರೆದನು ನಾರಾಯಣ ಅಂತ ಹೇಳಿಬಿಟ್ಟು ಅವನಿಗೆ ಮುಕ್ತಿಯೇ ದೊರಕಿತು ಅಂತ ಪ್ರಮಾಣವಿದೆ ಅದರಂತೆ ವೆಂಕಟಾದ್ರಿಯಲ್ಲಿಯೂ ಅದರ ಮಹತ್ವವನ್ನು ತಿಳಿಸುತ್ತಾರೆ ಕಾಪಾಡು ಎಂದು ತಿಳಿಯದೇ ಮರಣದ ಸಮಯದಲ್ಲಿ ಹೇಳಿದರೆ ಅಥವಾ ಅದನ್ನು ಹೇಳುವ ಸ್ಥಿತಿಯಲ್ಲಿಯೂ ಇಲ್ಲದಿದ್ದರೂ ಸಹ ಆಗ ದಯಾದೇವಿಯು ಶ್ರೀನಿವಾಸನಿಗೆ ಆ ಚೇತನನ್ನು ಅಂಗೀಕರಿಸಲು ಒಪ್ಪಿಸುವಳು ಅಂತ ಹೇಳಿಬಿಟ್ಟು ಅದರಿಂದ ಭಗವಂತನ ಅನುಗ್ರಹ ದೊರೆತು ಕಡೆಗೆ ಮೋಕ್ಷವೇ ದೊರಕುವುದು ಆ ಜಂತುವಿಗೆ ಅಂತ ಹೇಳ್ತಾರೆ ಇಲ್ಲಿ ಸ್ವಾಮಿ ದೇಶಕನ್ ಅದನ್ನು ತ್ವನ್ನಿಧಾನ ಅಂತ ಅನ್ನೋದು ಭ ದಯಾದೇವಿಯೇ ಕಾರಣ ವೆಂಕಟಾದ್ರಿಯನ್ನು ಹೋಗಿ ಸೇರಲು ಸಹ ಮತ್ತು ಅಲ್ಲಿಯೇ ಉತ್ಕ್ರಮಣವನ್ನು ಹೊಂದಲು ಮರಣವನ್ನು ಹೊಂದಲು ಅಷ್ಟೇ ಅಲ್ಲದೆ ಮರಣಕಾಲದಲ್ಲಿ ಸ್ವಾಮಿಯೇ ಕಾಪಾಡುವಂತಹ ತಿಳಿಯದೇ ಹೇಳಲು ಅಥವಾ ಹೇಳಲು ಸಹ ಸಾಮರ್ಥ್ಯವಿಲ್ಲದೇ ಇರಬಹುದು ಅದರಿಂದಲೂ ಭಗವಂತ ಆಭಿಮುಖ್ಯವನ್ನು ತಾನೇ ತೋರ್ತಾನೆ ಯಾಕೆ ಅಂತ ಹೇಳಿದರೆ ದಯಾದೇವಿಯ ಕಾರಣದಿಂದ ಅದರಿಂದ ದಯಾದೇವಿಗೆ ಅತ್ಯಂತ ಸಂತೋಷವಾಗಿ ಪರಮಾತ್ಮನನ್ನು ಕಟಾಕ್ಷಿಸ್ತಾಳಂತೆ ಸಂತೋಷದಿಂದ ಆ ಕಟಾಕ್ಷಕ್ಕೋಸ್ಕರ ಭಗವಂತ ಹಾಗೆ ಮಾಡ್ತಾನೆ ಅಂತ ಭಾವ ಇಲ್ಲಿ ದೈವಾತ್ ಪ್ರಾಪ್ತೆ ತಟಂ ದೇಹಿನಿ ದೈವಾತ್ ಅಂತ ಹೇಳ್ತಾರೆ ಸ್ವಾಮಿಯಲ್ಲಿ ಯಾವುದೋ ಭಾಗ್ಯವಶದಿಂದ ಅಂತ ದೇಹಿನಿ ಅನ್ನುವುದು ದೇಹವುಳ್ಳ ಎಲ್ಲ ಚೇತನರನ್ನು ತಿಳಿಸುತ್ತೆ ಇದು ಎಲ್ಲ ಚೇತನರಿಗೂ ಲಭ್ಯ ಸರ್ವಾಧಿಕಾರವಾದುದು ಆದ್ದರಿಂದ ಮನುಷ್ಯ ತಿರಿಯಕ್ಕು ಎಂಬ ಭೇದವಿಲ್ಲದೆ ಸಕಲ ಜೀವಿಗಳ ಮೇಲೂ ಭಗವಂತನ ಆಭಿಮುಖ್ಯವನ್ನು ತೋರಿಸ್ತಾನೆ ಅಂತ ಸ್ವಾಮಿನ್ ಪಾಹಿತಿ ಅವಶವಚನೆ ವಿಂದತಿ ಸ್ವಾಪಮಂತ್ಯಂ ಇಲ್ಲಿ ಅವಶವಚನೆ ಎಂಬುದು ಅವಶೇನಾಪಿಯನ್ನಾಂನಿ ಆಕೃಷ್ಯ ಪುತ್ರಮಘವಾನ್ ಅಜಾಮಿಲೋಪಿ ನಾರಾಯಣೇ ಮ್ರಿಯಮಾಣ ಅವಾಪ ಮುಕ್ತಿಂ ಅನ್ನುವುದನ್ನು ಕೂಡ ನೆನಪಿಗೆ ತರುತ್ತೆ ಆದ್ದರಿಂದ ಅವನು ಅದನ್ನು ಹೇಳುವುದು ಕೂಡ ಸಾಧ್ಯವಿಲ್ಲ ಅಥವಾ ಅವನು ತಿಳಿಯದೇ ಹೇಳಿದ ಹೇಗಾದರೂ ಅರ್ಥ ಮಾಡ್ಬೋದು ದೇವಶ್ರೀಮಾನ್ ಶ್ರೀವಿಶಿಷ್ಟನಾದ ದೇವನು ಅದರಿಂದಲೇ ಅವನ ಅನುಗ್ರಹವು ಎಲ್ಲ ಚೇತನ ಮೇಲೂ ಚೇತನರ ಮೇಲೂ ಆಗುತ್ತೆ ಎನ್ನುವುದು ಸೂಚಿತವಾಗಿದೆ ಕರುಣೆಯೇ ದೃಷ್ಟಿ ದೃಷ್ಟಿಮಿಚ್ಚನ್ನು ದಯಾದೇವಿಯೇ ನಿನ್ನ ಕಟಾಕ್ಷವನ್ನು ಬಹುಮಾನವನ್ನು ಕರುಣೆಯನ್ನು ಇಚ್ಛಿಸುವವನು ಭಗವಂತ ಆ ಇಚ್ಛೆಯಿಂದಲೇ ಹೀಗೆಲ್ಲ ಮಾಡ್ತಾನೆ ಅಂತ ಹೇಳ್ತಾರೆ ಉದ್ಘಾತೆಯನ್ನು ಶ್ರುತಿಪರಿಷದಾಂ ಉತ್ತರೇಣ ಆಭಿಮುಖ್ಯಂ ಉದ್ಘಾತೇನ ಉದ್ಘಾತ ಎಂದರೆ ಆರಂಭ ಶ್ರುತಿಯೇ ಹೇಳುವಂತೆ ಯದ್ವೇದಾದೋ ಸ್ವರ ಪ್ರೋಕ್ತೋ ಚ ಪ್ರತಿಷ್ಠಿತ ಅದುವೇ ಪ್ರಣವವು ಓಂಕಾರವು ಶ್ರುತಿಯ ಉಪಕ್ರಮದಲ್ಲಿ ಅದರ ಯೋಗವಿದ್ದೇ ಇರುವುದು ಅದು ಸರ್ವವೇದ ಸರ್ವವೇದಸಾರವಾಗಿದೆ ಪರಮಪುರುಷಾರ್ಥ ಪ್ರದರ್ಶಕವಾಗಿದೆ ಅದು ಒಪ್ಪಿಗೆಯನ್ನು ಕೂಡ ತಿಳಿಸುತ್ತೆ ಪ್ರಣವ ಪ್ರಶಂಸೆಯನ್ನು ಮಾಡುತ್ತಾ ತೈತಿರಿಯ ಉಪನಿಷತ್ತು ಇದರ ಮಹಿಮೆಯನ್ನು ತಿಳಿಸುತ್ತೆ ಯಾವುದೇ ವೇದ ಮಂತ್ರವನ್ನು ಪಠಿಸಲು ಮೊದಲು ಪ್ರಣವದಿಂದಲೇ ಆರಂಭ ಮಾಡ್ತಾರೆ ಎನ್ನುವುದನ್ನ ಓಮಿ ತಿಮಾ ನಿ ಗಾಯಂತೀ ಓಗುಂಶೋಮಿತಿ ಶಸ್ತ್ರಣಿ ಶಗುಂಸಂತಿ ಓ ಮಿತ್ಯುಃ ಪ್ರತಿ ಗರಂ ಪ್ರತಿ ಗೃಣಾತಿ ಓಮಿತಿ ಬ್ರಹ್ಮ ಪ್ರಸೌತಿ ಎಂದು ಮುಂತಾಗಿ ಇದು ಶ್ರುತಿಯನ್ ಶ್ರುತಿಯಲ್ಲಿ ಅತ್ಯದ್ಭುತವಾಗಿ ಪ್ರಣವದ ಒಂದು ಪ್ರಶಂಸೆ ಇದೆ ತೈತಿರಿಯ ಉಪನಿಷತ್ತಿನಲ್ಲಿ ಹಾಗೆಯೇ ಇಲ್ಲಿ ಮತ್ತೊಂದು ಅರ್ಥವನ್ನು ಹೇಳಬಹುದು ಪರಿಷದಾಂ ಉತ್ತರೇಣ ಎಂಬುದಕ್ಕೆ ಶ್ರುತೋಪನಿಷತ್ಕರ ಗತಿ ಎಂದರೆ ಅರ್ಚಿರಾದಿ ಮಾರ್ಗ ಅನ್ನುವ ಅರ್ಥವನ್ನು ಹೇಳಬಹುದು ಶ್ರುತೋಪನಿಷತ್ಕರು ಎಂದರೆ ಭಗವಂತನ ಯಾಧಾತ್ಮ್ಯವನ್ನು ತಿಳಿದಂತಹ ಜ್ಞಾನಿಗಳು ಅಥವಾ ಪ್ರಪನ್ನರು ಅಂತ ಹೇಳ್ಬೋದು ಹಾಗೆಯೇ ಓಂಕಾರದ ಉಪಾಸನೆಯನ್ನು ಮೂರು ಮಾತ್ರೆಗಳಿಂದ ಮಾಡಿದರೆ ಮೋಕ್ಷವೇ ಸಿಗುವುದು ಅಂತ ಉಪನಿಷತ್ತು ಸ್ಪಷ್ಟವಾಗಿ ತಿಳಿಸುತ್ತೆ ಎಫ್ ಪುನಃ ತ್ರಿಮಾತ್ರೇಣ ಓಂತ್ಯನೇ ನೈವಾಕ್ಷರೇಣ ಸ ಸಾಮಭಿರುನ್ನೀಯತೆ ಬ್ರಹ್ಮಲೋಕಂ ಅಂತ ಹೇಳ್ಬಿಟ್ಟು ಒಂದು ಮಾತ್ರೆಯಿಂದ ಉಪಾಸನೆ ಮಾಡಿದರೆ ಈ ಐಹಿಕ ಫಲಗಳು ಎರಡು ಮಾತ್ರೆಯಿಂದ ಮಾಡಿದರೆ ಸ್ವರ್ಗಾದಿ ಫಲಗಳು ಕೂಡ ಮೂರು ಮಾತ್ರೆಯಿಂದ ಉಪಾಸನೆ ಮಾಡಿದರೆ ಸಾಕ್ಷಾನ್ ಮೋಕ್ಷವೇ ಸಿಗುತ್ತೆ ಅಂತ ಹೇಳಿಬಿಟ್ಟು ಉಪನಿಷತ್ತು ಅದನ್ನು ಅದ್ಭುತವಾಗಿ ಸ್ತೋತ್ರ ಮಾಡುತ್ತೆ ಹೀಗೆ ಇದೆಲ್ಲವೂ ಅದರ ಮಹಿಮೆ ಅದನ್ನು ಉದ್ಘಾತೆಯನ್ನು ಶ್ರುತಿಪರಿಷಧಾಮುತ್ರೇಣ ಆಭಿಮುಖ್ಯಂ ಅಂತಹ ಪ್ರಣವ ಓಂಕಾರ ಅಂತ ಹೇಳುವುದು ಸರ್ವ ವೇದಗಳ ಸಾರವಾಗಿರುವುದು ಆ ಓಂಕಾರವು ಪರಮಪುರುಷಾರ್ಥವಾದ ಪುರುಷಾರ್ಥದಂದು ಪ್ರ ಒಂದು ಪ್ರದರ್ಶಕವಾಗಿದೆ ಆ ಓಂಕಾರ ಅಂತ ಹೇಳುವುದು ಆ ಪರಮ ಪುರುಷಾರ್ಥದಲ್ಲಿ ಆಭಿಮುಖ್ಯಂ ದಿಶತಿ ತತ್ಪರತೆಯನ್ನು ಭಗವಂತ ಕರುಣಿಸ್ತಾನೆ ಅಂದರೆ ಅಂತಹ ಚೇತನನಿಗೆ ಆ ಮೋಕ್ಷವನ್ನೇ ಅವನು ಮುಮುಕ್ಷವೇ ಆಗಿಬಿಟ್ಟು ಅವನಿಗೆ ಮೋಕ್ಷವೇ ಬೇಕಾಗದು ಬೇರೆ ಯಾವುದೂ ಅವನಿಗೆ ಬೇಕಾಗಿರೋದಿಲ್ಲ ಆದ್ದರಿಂದ ಅವನಿಗೆ ಪರಮ ಭಗವಂತನ ಅನುಗ್ರಹದ ಕಾರಣ ಪ್ರಪನ್ನನಾಗಿ ಪರಮಪುರುಷಾರ್ಥವನ್ನೇ ಅವನ ಕಡೆಯಲ್ಲಿ ಪಡೆಯುವನು ಅನ್ನುವಂತಹ ಭಾವನೆಯನ್ನು ಈ ಶ್ಲೋಕದಲ್ಲಿ ದೇಶಕನ್ ನಮಗೆ ತೋರಿಸ್ತಾರೆ ಇದೆಲ್ಲವೂ ದಯಾದೇವಿಯ ಪ್ರಭಾವವೇ ಅನ್ನುವುದು ವೃಷಗಿರಿ ವೃಷಗಿರಿತಟಂ ದೇಹಿನಿ ತ್ವನ್ನಿಧಾನಾತಿ ಸ್ವಾಮಿನ್ ಪಾಹೀತಿ ಅವಶವಚನೆ ವಿಂದತಿ ಸ್ವಾಪಮಂತ್ಯಂ ದೇವಶ್ರೀಮಾನ್ ದಿಶತಿ ಕರುಣೆ ದೃಷ್ಟಿಮಿಚ್ಛನ್ ತ್ವದೀಯಾಮ್ ನಿನ್ನ ಒಂದು ಕಟಾಕ್ಷವನ್ನು ಇಚ್ಛಿಸಿಯೇ ಅದನ್ನೆಲ್ಲ ಮಾಡ್ತಾನವನು ಉದ್ಘಾತೇನ ಶ್ರುತಿ ಪರಿಷದಾಂ ಉತ್ತರೇಣ ಅಂತ ಹೇಳಿಬಿಟ್ಟು ಅದ್ಭುತವಾಗಿ ದಯಾದೇವಿಯ ಸ್ತೋತ್ರವನ್ನು ಮಾಡ್ತಾರೆ ಮುಂದಿನ ಎರಡು ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಭವಿಸೋಣ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಚಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ